ಎಸ್ ಇನ್ನು ಮುಂದಿನ ಜಿಲ್ಲೆ ಬೀದರ್ ಬೀದರ್ ಜಿಲ್ಲೆಯಲ್ಲಿ ಡಿಸೆಂಬರ್ ಕರ್ನಾಟಕ ಟಿವಿ ಸರ್ವೆ ಏನ್ ಹೇಳುತ್ತೆ ಆರು ಕ್ಷೇತ್ರ ಬರುತ್ತೆ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿ ಹಾಲಿ ಶಾಸಕರು ಇಬ್ರು ಅವರು ಮೂರು ಜನ ಕಾಂಗ್ರೆಸ್ ಅವರು ಒಬ್ಬರು ಜೆ ಡಿ ಎಸ್ ಅವರು ಈಗ ಡಿಸೆಂಬರ್ ಏನ್ ಕತೆ ಟ್ರೆಂಡ್ ಅಂತ ನೋಡಿದರೆ ಮೊದಲನೇದಾಗಿ ಬಸವ ಕಲ್ಯಾಣ ಬಸವ ಕಲ್ಯಾಣದಲ್ಲಿ ಶರಣು ಸಲ್ಗಾರ್ ಅವರು ಬಿಜೆಪಿಯಿಂದ ಬೈಲಕ್ಷನ್ ಗೆದ್ದರು ಶಾಸಕರಾಗಿದ್ದಾರೆ ನಂತರ ಪ್ರದೀಪ್ ವಾತಡೇಕ್ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಗುಂಡೂರೆಡ್ಡಿ ಸಹ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಅಲ್ಲಿ ವಿಜಯ್ ಸಿಂಗ್ ಹಾಗೂ ಮಾಲಾ ನಾರಾಯಣರಾವ್ ಇದ್ದಾರೆ ಹಾಗೆ ಜೆಡಿಎಸ್ ನಲ್ಲಿ ಎಸ್ ವೈ ಖಾದ್ರಿ ಅವ್ರನ್ನ ಘೋಷಣೆ ಮಾಡಲಾಗಿದೆ ಮಲ್ಲಿಕಾರ್ಜುನ್ ಕೂಬಾ ಬಿಜೆಪಿಯಿಂದ ಸೇರ್ಕೊಂಡಿದ್ರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತರು ಬೈ ಎಲೆಕ್ಷನ್ ಟಿಕೆಟ್ ಕೊಡ್ಲಿಲ್ಲ ಶರಣ ಸಲಹಾರ್ ಕೊಟ್ಟರು ಈಗ ಮಲ್ಲಿಕಾರ್ಜುನ್ ಕುಬಾ ಅತಂತ್ರರಾಗಿದ್ದಾರೆ ಜೆಡಿಎಸ್ ಹೋಗ್ತಾರೆ ಅಂತಿತ್ತು ಇಲ್ಲ ಅಲ್ಲ ಅನೌನ್ಸ್ ಮಾಡಿದ್ದಾರೆ ಹಾಗೂ ಚೇಂಜ್ ಮಾಡಲ್ಲ ಅಂತಾರಲ್ಲ ಜೆಡಿ ಎಸ್ ಅವರು ಒಳ್ಳೆ ಪ್ರಬಲರು ಬಂದ್ರೆ ಟಿಕೆಟ್ ಚೇಂಜ್ ಮಾಡ್ತಾರೆ ಪ್ರಬಲರು ಬಂದ್ರೆ ಎಲ್ಲ ರೀತಿಯಲ್ಲೂ ಎಲ್ಲಾ ರೀತಿಯ ಪ್ರಬಲವನ್ನ ಟಿಕೆಟ್ ಚೇಂಜ್ ಮಾಡಬಹುದು ಇಲ್ಲಿ ಮಲ್ಲಿಕಾರ್ಜುನ್ ಕುಬಾ ಕೂಡ ಎ ಪಿ ಅಥವಾ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡಬಹುದು ಬಟ್ ಇಲ್ಲಿ ಸಂಸದ ಭಗವಂತ ಕುಬಾ ಅವಾಗ ಅವಾಗ ಕೆರಿ ಕೊಟ್ಟು ಆ ದೇರಂ ಬೀದಿ ರಂಪ ಇಲ್ಲಿ ಮಾಲಾ ರಾವ್ ಗಿಂತ ವಿಜಯ್ ಸಿಂಗ್ ಬಹುತೇಕ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಿದೆ ಬಿಕಾಸ್ ಆಫ್ ಆ ಮಟ್ಟಿನ ಸಂಘಟನೆಯನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ ಇಲ್ಲಿ ಟಿಕೆಟ್ ವಿಜಯ್ ಸಿಂಗ್ ಅವ್ರಿಗೆ ಆಗಬಹುದು ಅಂಡ್ ಪಾರ್ಟಿ ವೈಸ್ ಬಂದಾಗ ಬಿಜೆಪಿ ಮನೆಯೊಂದು ಮೂರ್ನಾಲ್ಕು ಬಾಗ್ಲು ಅಂಡ್ ಕಾಂಗ್ರೆಸ್ ವಿಜಯ್ ಸಿಂಗ್ ಕಡೆ ಬಹುತೇಕ ಒಲವಿದೆ ಅಂಡ್ ಜೆಡಿಎಸ್ ಖಾದ್ರಿ ಅನೌನ್ಸ್ ಆಗಿದೆ ಬಟ್ ಮಲ್ಲಿಕಾರ್ಜುನ್ ಕುಮಾರ್ ಜೆಡಿಎಸ್ ಟಿಕೆಟ್ ಪಡೆದ್ರು ಪಡೆಯಬಹುದು ಕಂಟೆಸ್ಟ್ ಮಾಡಬಹುದು ವಿಜಯ್ ಸಿಂಗ್ ಕಾಂಗ್ರೆಸ್ನ ವಿಜಯ್ ಸಿಂಗ್ ಕಾಂಗ್ರೆಸ್ ಬಸವ ಕಲ್ಯಾಣದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಉಮ್ನಾಬಾದ್ ವಿಧಾನಸಭಾ ಕ್ಷೇತ್ರ ಉಮ್ನಾಬಾದ್ ನಲ್ಲಿ ಸದ್ಯ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಎಂಟರಲ್ಲಿ ಗೆದ್ದಿದ್ರು ಹದಿಮೂರಲ್ಲೂ ಕೂಡ ಗೆದ್ದಿದ್ರು ಎಂಟರಲ್ಲೂ ಕೂಡ ಗೆದ್ದಿದ್ರು ಸತತವಾಗಿ ಆ ಕ್ಷೇತ್ರವನ್ನು ಹಿಡಿತವನ್ನು ಸಾಧಿಸಿದ್ದಾರೆ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ನಿಂದ ಉಮ್ನಾಬಾದ್ ಕ್ಷೇತ್ರದಲ್ಲಿ ಈಗ ನೆಕ್ಸ್ಟ್ ಅವರೇ ಟಿಕೆಟ್ ಅಭ್ಯರ್ಥಿ ಆಗ್ತಾರೆ ಡೌಟ್ ಇಲ್ಲ ಕಾಂಗ್ರೆಸ್ಸಿಂದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಾಂಗ್ರೆಸ್ನಿಂದ ರಾಜಶೇಖರ್ ಪಾಟೀಲ್ ಅಲ್ಲಿ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಿಂದ ಸಿದ್ದು ಪಾಟೀಲ್ ರಾಜಶೇಖರ್ ಪಾಟೀಲ್ ಸಹೋದರನ ಪುತ್ರ ಸೊ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕೊಡ್ಬೋದು ಟಿಕೆಟು ಸೊ ಇಲ್ಲಿ ಸಹೋದರನ ಮಗನ ಜೊತೆ ಶರಣ ಏನು ರಾಜಶೇಖರ್ ಪಾಟೀಲ್ ಪೈಪೋಟಿಯನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೋಡೋಣ ಹೇಗಾಗುತ್ತೆ ಜಿದ್ದಾಜಿದ್ದಿ ಅಂತ ಜೊತೆಗೆ ಜೆ ಡಿ ಎಸ್ ಇಂದ ಸಿ ಎಮ್ ಫಯಾಜ್ ಅಲ್ಲಿ ನಿಂತ್ಕೊಳ್ತಿದ್ದಾರೆ ಎಲೆಕ್ಷನ್ಗೆ ಸೊ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಫೈಟ್ನಲ್ಲಿ ಜೆ ಡಿ ಎಸ್ ಕೂಡ ಈಗ ಜೊತೆ ಆಗ್ತಾ ಇದೆ ಉಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆಯಲ್ಲಿ ಈ ಕ್ಷಣಕ್ಕೆ ಕಾಂಗ್ರೆಸ್ನ ರಾಜಶೇಖರ್ ಪಾಟೀಲ್ ಮುನ್ನಡೆಯನ್ನು ಸಾರಿಸಿದ್ದಾರೆ ಈ ಹಿಂದೆ ಕೂಡ ನಮ್ಮ ಅಕ್ಟೋಬರ್ ಮತ್ತು ನವೆಂಬರಲ್ಲೂ ಕೂಡ ಸರ್ವೇ ಇಲ್ಲಿ ರಾಜಶೇಖರ್ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಡಿಸೆಂಬರ್ ಅಲ್ಲೂ ಕೂಡ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಉಮ್ನಾಬಾದ್ ಜೆಡಿಎಸ್ ನಾವು ಸ್ವಲ್ಪ ಓಟ್ ಕೀಳ್ಬಹುದು ಯಾರಿಗೆ ಓಟ್ ಕೀಳ್ಬಹುದು ಈಗ ಅಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತ ಮಾತುಗಳು ಸ್ವಲ್ಪ ಕೇಳಬಹುದಿಲ್ಲ ಅವರು ಗೆಲ್ಬಹುದ ಸಿಎಂ ಇಬ್ರಾಹಿಂ ಮಗನ್ ಹೌದು ನೀವು ಕೇಳಬಹುದಾ ಓಟ್ ಅಂತೀರಿ ಗೆಲ್ಬೇಕ ರಾಜಶೇಖರ್ ಪಾಟೀಲ್ ಸತತವಾಗಿ ಗೆತ್ಕೊಂಡ್ ಬಂದಿದ್ದಾರೆ ಸಿದ್ದು ಪಾಟೀಲ್ ಅವರ ಸಹೋದರನ್ ಪುತ್ರ ಅವರು ಬಿಜೆಪಿ ಆಸ್ಪಿರೆಂಟು ಬಹುತೇಕ ಅವರು ಟಿಕೆಟ್ ಅಂತ ರಾಶೇಖರ್ ರಾಜಶೇಖರ್ ಕಾಂಗ್ರೆಸ್ ಕಾಂಗ್ರೆಸ್ನ ನಿಲ್ತಾರೆ ಸಿಎಂ ಇಬ್ರಾಹಿಂ ಪುತ್ರ ಸಿಎಂ ಜೆಡಿಎಸ್ ರಾಜ್ಯಾಧ್ಯಕ್ಷರು ಹುಲಿ ಬಸವಣ್ಣನ ವಚನವನ್ನ ಸುಲಲಿತವಾಗಿ ಹೇಳುವಂತ ಇಬ್ರಾಹಿಂ ಮಗ ಸಿಎಂ ಫಯಾಜ್ ಬಟ್ ಸಿಎಂ ಫಯಾಜ್ ಏನಾರ ಅಲ್ಪಸಂಖ್ಯಾತರ ಮತಗಳು ಸೇರಿದಂಗೆ ಕಾಂಗ್ರೆಸ್ ಓಟಿಗೆ ಒಂದ್ ಮೂವತ್ ಸಾವಿರಕ್ಕ ಮೂವತ್ತೈದು ಸಾವಿರಕ್ಕ ಯಾಕಂದ್ರೆ ಸಿದ್ದು ಪಾಟೀಲ್ ಗೆಲ್ಲಬಹುದು ಬಟ್ ಸದ್ಯಕ್ಕೆ ಆತರ ಲಕ್ಷಣ ಏನೂ ಗೋಚರ ಆಗ್ತಾ ಇಲ್ಲ ಸದ್ಯಕ್ಕೆ ಕಾಂಗ್ರೆಸ್ ಬಿಜೆಪಿ ಕಾಯ್ದುಕೊಂಡಿದ್ದಾರೆ ಇನ್ನು ಬೀದರ್ ದಕ್ಷಿಣ ಕ್ಷೇತ್ರ ಬಂಡೆಪ್ಪ ಕಾಶೆಂಪರ್ ಜೆಡಿಎಸ್ ಇಂದ ಶಾಸಕರು ಎಂಟ್ರಲ್ ಗೆದ್ದಿದ್ರು ಹದಿಮೂರಲ್ಲಿ ಅಶೋಕ್ ಕೆಣಿ ಗೆದ್ರು ಈ ಕ್ಷೇತ್ರದಲ್ಲಿ ಮಕ್ಕಳ ಪಕ್ಷ ಕಟ್ಕೊಂಡು ಬಂಡೆಪ್ಪ ಕಾಶಂಪರ್ ಹದಿನೆಂಟರಲ್ಲಿ ಗೆದ್ರು ಆಗ ಬಂಡೆಪ್ಪ ಕಾಶಂಪರ್ ಈ ಸರಿ ಅಂತ ಹೋಗ್ತಿದ್ದಾರೆ ಬಟ್ ಬಿಜೆಪಿಯಿಂದ ಶೈಲೇಂದ್ರ ಬೆಲ್ದಾಳೆ ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಂದ ಅಶೋಕ್ ಕೇಣಿ ಚಂದ್ರ ಸಿಂಗ್ ವಿಜಯ ಸಿಂಗ್ ಟಿಕೆಟ್ ಕೊಡ್ತಾರೆ ವಿಜಯ ಸಿಂಗ್ ಕೊಡ್ತಾರೆ ಡೌಟ್ ಅಶೋಕ್ ಕಣಿ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಅಂದ್ ಜೆಡಿ ಬಂಡಪ್ಪ ಕಾಶೋಪ ನಿಲ್ತಾರೆ ಇಲ್ಲಿ ಬಹಳ ವಿಶೇಷ ಕ್ಯಾಂಡೆಟ್ ಅಂದ್ರೆ ಮಿರಾಜುದ್ದೀನ್ ಪಟೇಲ್ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿತ್ತು ಅವರ ಮನೆಯವ್ ನಸೀಂ ಪಟೇಲ್ ಕ್ಯಾಂಡಿಡೇಟ್ ಅವ್ರ ಈ ಹಿಂದೆ ಬಿಎಸ್ ಪಿ ನಿಂತು ಇಪ್ಪತ್ತೊಂಬತ್ತು ಸಾವಿರ ಓಟ್ ಅನ್ನು ಪಡೆದಿದ್ರು ಬಿಎಸ್ಕೊಂಡು ಬಿಎಸ್ಪಿಯಿಂದ ನಿಂತ್ಕೊಂಡು ಅಲ್ಪಸಂಖ್ಯಾತರು ಮತ್ತು ದಲಿತರು ಎಲ್ಲಾ ವರ್ಗದವ್ರನ್ನ ನಸೀಂ ಪಟೇಲ್ ಸೆಳಿತಾ ಇದ್ದಾರೆ ಆಮ್ ಆದ್ಮಿ ಪಕ್ಷ ರಾಜ್ಯದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಹಾಸನದಲ್ಲಿ ಅಗಿಲೇ ಯೋಗೇಶ್ ಬಸಗುಡಿಯಲ್ಲಿ ಭಾಸ್ಕರ್ ರಾವ್ ಮೋಹನ್ ದಾಸೆ ಸಿ ರಾಮನ್ ನಗರ ಪೃಥ್ವಿರೆಡ್ಡಿ ಸರ್ವಜನ್ ನಗರ ಲೈಕ್ ಹಿಂಗೆ ಬ್ರಿಜೇಶ್ ಕಳಪ ಚಿಕ್ಕಪೇಟೆ ಇಲ್ಲಿ ಬೀದರ್ ಬೀದರ್ ನಲ್ಲಿ ದಕ್ಷಿಣದಲ್ಲಿ ನಸೀಂ ಪಟೇಲ್ ಇವೆಲ್ಲ ಒಂದಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಚತುಷ್ಕೋನ ಸ್ಪರ್ಧೆಗೆ ಕಾರಣ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ದಕ್ಷಿಣ ಅದಕ್ಷಣ ಚತುಷ್ಕೋನಕ್ಕೆ ನಸೀಂ ಪಟೇಲ್ ಬಿಎಸ್ಪಿ ಇಂದ ಇಪ್ಪತ್ತೊಂಬತ್ತು ಸಾವಿರ ಓಟ್ ತಗೊಂಡಿದ್ರು ಅಂದ್ರೆ ಈಗ ಒಂದ್ ಮೂವತ್ತೈದ್ ಸಾವಿರ ಓಟ್ ಇಲ್ವಾ ಎಪಿ ಎಪಿ ಸ್ವಲ್ಪ ಟ್ರೆಂಡಿಂಗ್ ಅವ್ರು ಸೇರಿ ಮೂವತ್ತೈದು ಸಾವಿರ ಓಟ್ ಇಲ್ವಾ ಎರಡನೇದು ಇಲ್ಲಿ ಬಿಎಸ್ಪಿ ಸ್ಟ್ರಾಂಗ್ ಎ ಪಿ ಸ್ಟ್ರಾಂಗ್ ಅಂದ್ರೆ ಎ ಪಿ ನು ಪಟೇಲ್ ಕಾರಣಕ್ಕಾಗಿ ಎ ಪಿ ಸ್ಟ್ರಾಂಗ್ ಬಿ ಎಸ್ ಪಿ ಸ್ಟ್ರಾಂಗ್ ಇತ್ತು ಹಿಂದೆ ಹಿಂದೆ ಸೊ ಹಾಗೆ ನೋಡಿದ್ರೆ ಮೂವತ್ತೈದು ಸಾವಿರ ಎ ಪಿ ಆದ್ರೆ ಈ ಕ್ಷಣಕ್ಕೆ ಇನ್ನು ಒಂದು ಅರವತ್ತೊಂದು ಎಪ್ಪತ್ತು ಓಟ್ ಅಲ್ಲಿ ಒಂದು ಇನ್ನ ನಲವತ್ತು ಒಂದು ನಲವತ್ತು ಡಿವೈಡೆಡ್ ಬೈ ತ್ರೀ ನಲವತ್ತ ನಲವತ್ತಾರ ಉಳಿದೋರ ಚತುಷ್ಠ ಸ್ಪರ್ಧಾ ಬಂದಿಲ್ಲಿ ಗೆಲ್ಲೋದಕ್ಕೆ ಬಟ್ ಈ ಕಾಂಗ್ರೆಸ್ ಜೆಡಿಎಸ್ ಎಪಿ ವೋಟ್ ಸ್ಪ್ಲಿಟ್ ಆದ್ರೆ ಶೈಲೇಂದ್ರ ಬೆಳದಾಳೆ ದಡ ಸೇರ್ತಾರೆ ಲೆಕ್ಕ ಇದೆ ಈ ಕರ್ನಾಟಕ ಟಿವಿ ಬೀದರ್ ದಕ್ಷಿಣ ಕ್ಷೇತ್ರದ ಡಿಸೆಂಬರ್ ನಮ್ಮ ಸರ್ವೆ ಪ್ರಕಾರ ಟ್ರೆಂಡ್ ಪ್ರಕಾರ ಬಿಜೆಪಿ ಶೈಲೇಂದ್ರ ಬೆಳದಾಳೆ ಮುನ್ನಡೆನ ಕಾಯ್ದುಕೊಂಡಿದಾರ ಶೈಲೇಂದ್ರ ಬೆಳದಾಳೆ ಕೂಡ ಅಧ್ಯಕ್ಷರು ಅವರಿಗೆ ಶೈಲೇಂದ್ರ ಬೆಳದಾಳೆ ಇಲ್ಲಿ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಬೀದರ್ ಸೌತ್ ಅಲ್ಲಿ ಇಂದಿನ ತರವೆ ಅಲ್ಲಿ ಅಶೋಕ್ ಕೇಳಿ ಮುನ್ನಡೆನ ಕಾಯ್ಕೊಂಡಿದ್ರು ಅಷ್ಟೇ ಟ್ರೆಂಡ್ ಚೇಂಜ್ ಆಗುತ್ತೆ ಚತುಷ್ಕನ ಸ್ಪರ್ಧೆ ಬಂದಾಗ ಯಾರ ಲಕ್ಕಾಗತ್ತ ಮುಂದೆ ಸ್ವಲ್ಪ ಎ ಎ ಪಿ ಕೂಡ ಇಲ್ಲಿ ಮುನ್ನಡೆ ಬಂದು ಬರ್ಬೋದು ಯಾಕೆ ಅಂತ ಇವರೆಲ್ಲಾ ಓಟ್ ಒಂದ್ ಕಡೆ ಕಿತ್ಕೊಂಡ್ರೆ ದಲಿತರು ಮತ್ತೆ ಅಲ್ಪಸಂಖ್ಯಾತರು ಎ ಪಿ ಓಟ್ ಏನ್ ಮಾಡ್ತೀರಿ ಬಂಡೆ ಪ್ರಕಾಶ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜೊತೆಗೆ ಉತ್ತರ ಕನ್ನಡ ಭಾಗದಲ್ಲಿ ಬಂದಾಗ ಹೇಳ್ತೀನಿ ಹೇಳ್ತಿರಂತೆ ಗೆದ್ದು ಬರ್ತೀನಿ ನೋಡಿ ಅಂತ ಬರ್ಲಿ ಎಲ್ರು ಗೆಲ್ಬೇಕು ಅಂತಿರದು ಹ್ಮ್ ಗೆದ್ ಬರ್ಲಿ ಆದ್ರೆ ಜನಗಳ ಮನಸ್ಥಿತಿಗಳು ಇರ್ತವೆ ಈಗ ಎಂಟ್ರಲ್ಲಿ ಗೆದ್ದಂತ ಬಂಡೆ ಪ್ರಕಾಶ್ ಅಂಪ್ರ ಹದ್ ಲ್ಯಾಕ್ಸ್ ಲ್ಯಾಕ್ ಸೋತ್ರು ಹದಿನೆಂಟರಲ್ಲಿ ಗೆದ್ರು ಬಟ್ ನೆಕ್ಸ್ಟ್ ಗೆಲ್ತೀವಿ ಅನ್ನೋದು ಎಲ್ರುದು ಶೈಲೇಂದ್ರ ಬೆದಾಳೆ ಗೆಲ್ತೀನಿ ಅನ್ಸುತ್ತೆ ಅಶೋಕ್ ಗೆಲ್ತೀನಿ ಅನ್ಸುತ್ತೆ ಅನ್ಸುತ್ತೆ ಬಟ್ ಇಲ್ಲಿ ಟಫ್ ಇದೆ ಎ ಪಿ ವಿಕ್ರ ಮುನ್ನಡಕ್ಕೆ ತಗೊಂಡ್ ತಗೋಬಹುದು ಸದ್ಯಕ್ಕೆ ಬಿಜೆಪಿಯ ಶೈಲೇಂದ್ರ ಬೆಲ್ದಾಳೆ ಮುನ್ನಡೆನ ಕಾಯ್ಕೊಂಡಿದ್ದಾರೆ ಬೀದರ್ ಸೌತ್ ಅಲ್ಲಿ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬೀದರ್ ಸಿಟಿ ಬೀದರ್ ಸಿಟಿಯಲ್ಲಿ ಖಾನ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಕಾಂಗ್ರೆಸ್ನಿಂದ ಗೆದ್ದು ಎಮ್ ಎಲ್ ಎ ಆದರು ಸೊ ಅದಕ್ಕಿಂತ ಮುಂಚೆನೇ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಏನು ಗುರುಪಾದಪ್ಪ ಬಿ ಕೆ ಜೆ ಪಿಯಿಂದ ಗೆದ್ದಿದ್ರು ಅದಾದ ನಂತರ ಬೈ ಎಲೆಕ್ಷನ್ ಆಯಿತು ಆವಾಗ ರಹೀಂ ಖಾನ್ ಕಾಂಗ್ರೆಸ್ನಿಂದ ಗೆದ್ದರು ಮತ್ತು ಹದಿನೆಂಟರಲ್ಲೂ ಕೂಡ ರಹೀಮ್ ಖಾನ್ ಗೆದ್ದರು ಈಗಲೂ ಕೂಡ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬೀದರ್ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಅವರೇ ಅಭ್ಯರ್ಥಿ ಆಗ್ತಾರೆ ಬಹುತೇಕವಾಗಿ ಇನ್ನು ಬಿ ಜೆ ಪಿಯಿಂದ ಸೂರ್ಯಕಾಂತ ನಾಗಮಾರ್ಪಳ್ಳಿಯಲ್ಲಿ ಟಿಕೆಟ್ ಕೀಳ್ತಿದ್ದಾರೆ ಜೊತೆಗೆ ರಾವ್ ಮಲ್ಕಾಪುರ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಇಬ್ಬರು ಸ್ವಲ್ಪ ಸ್ಟ್ರಾಂಗ್ ಲೀಡರ್ಗಳಲ್ಲಿ ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಸೂರ್ಯಕಾಂತ ನಾಗಮಾರ್ಪಳ್ಳಿನ ಅಥವಾ ರಘುನಾಥರಾವ್ ಮಲ್ಕಾಪುರೇನ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಕುತೂಹಲ ಇದೆ ಅಲ್ಲಿ ಇನ್ನು ಜೆ ಡಿ ಇಂದ ರಮೇಶ್ ಪಾಟೀಲ್ ಸೋಲ್ಪುರ್ ಸೊ ಅಲ್ಲಿ ಅಭ್ಯರ್ಥಿ ಆಗ್ತಿದ್ದಾರೆ ಸದ್ಯಕ್ಕೆ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಬೀದರ್ನಲ್ಲಿ ಹೇಗೆ ಬೀದರ್ ದಕ್ಷಿಣದಲ್ಲಿ ತೆಚ್ಚಿಸಿಕೋನ ಸ್ಪರ್ಧೆ ನಾವು ನೋಡಬಹುದು ಬೀದರಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಈ ಕ್ಷಣಕ್ಕೆ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಕಾಂಗ್ರೆಸ್ನ ಖಾನ್ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಶಿವ ಗುರುಪ ಏನು ಸೂರ್ಯಕಾಂತ್ ಕಮಾರ್ ಪಲ್ಲಿ ವರ್ಸಸ್ ರಮಾಕಾಂತ್ ಏನು ರಘುನಾಥ ರಾವ್ ಅಲ್ ಇಬ್ರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಲ್ಲಿ ಇಬ್ರು ಸ್ವಲ್ಪ ಒಂದು ಆ ಭಾಗದಲ್ಲಿ ಸ್ವಲ್ಪ ಇಬ್ರು ಓಕೆ ಒಳ್ಳೆಯಲ್ಲ ಲೀಡರ್ಸ್ ಅನ್ನೋ ಒಂದು ನೇಮ್ ಇದೆ ಇಬ್ಬರಿಗೂ ಯಾರ್ ಟಿಕೆಟ್ ಆಗ್ಬಹುದು ಅಲ್ಲಿ ಅಂತ ಸಿಂಗಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸೂರ್ಯಕಾಂತ್ ನಾಗಮಾರ್ ಪಳ್ಳಿ ಬಿಜೆಪಿ ಬಿಟ್ಬಿಟ್ಟು ಕೋ ಆಮ್ ಆದ್ಮಿ ಪಾರ್ಟಿಗೋ ಸೇರೋದು ಒಳ್ಳೇದು ಯಾಕೆ ಅಂತ ಅವ್ರ ತಂದೆ ಎರಡ್ ಸಾವಿರ ಎಂ ಎಲ್ ಎ ಆಗಿದ್ರು ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಇಂದ ಗೆದ್ರು ಆಪರೇಷನ್ ಒಳಗಡೆ ಆದ್ರು ಬಿಜೆಪಿಯಿಂದ ನಿಂತು ಸೋತ್ರು ಆಗ ಖಾನ್ ಗೆದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಗುರುಪಾದಪ್ಪ ನಾಗಮಾರ್ ಪಳ್ಳಿ ಬಿಜೆಪಿ ಬಿಟ್ಟು ಕೆಜೆಪಿ ಇಂದ ನಿಂತರು ಗೆದ್ರು ಅವರು ತೀರ ಹೋಗ್ತಾರೆ ಬಟ್ ಬೈ ಎಲೆಕ್ಷನ್ ರಹೀಮ್ ಖಾನ್ ಗೆಲ್ತಾರೆ ಸೂರ್ಯಕಾಂತ್ ನಾಗಮರಪಲ್ಲಿ ಗೆಲ್ಲಲ್ಲ ಅಂಡ್ ಹದಿನೆಂಟರಲ್ಲಿ ರಹೀಮ್ ಖಾನ್ ಗೆದ್ದಿದ್ದಾರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿರಲ್ಲ ಅವರು ಬೈ ಎಲೆಕ್ಷನ್ ಗೆಲ್ತಿದ್ರು ಸೂರ್ಯಕಾಂತ್ ನಾಗಮರಪಲ್ಲಿ ತಂದೆ ಇತಿಹಾಸ ನೋಡಕ್ ಹೋದ್ರೆ ಅಲ್ಲಿ ಅವರು ಬಿಜೆಪಿ ಗೆದ್ದಿಲ್ಲ ಆಗಲ್ಲ ಸುಮ್ನೆ ಈ ಕಾಂಗ್ ಕಾಂಗ್ರೆಸ್ ಇವರು ರಹೀಮ್ ಖಾನ್ ಮ್ಯಾಲ್ ಹೋಗಕ್ ಆಗಲ್ಲ ಇನ್ ಜೆಡಿಎಸ್ ಅಥವಾ ಆಪ್ ಇಂದ ನಿಂತ ಒಳ್ಳೇದ್ ಯಾಕಂದ್ರೆ ಅಲ್ಪಸಂಖ್ಯಾತ ಓಟ್ ಅಂತ ಗುರುಪಾತ್ ನಾಗಮರ್ಪಲ್ಲಿ ಫ್ಯಾಮಿಲಿ ಬಗ್ಗೆ ಒಳ್ಳೆ ಹೆಸರು ಆದ್ರೆ ಬಿಜೆಪಿ ಅನ್ನೋ ಕಾರಣಕ್ಕೆ ಅಲ್ಪಸಂಖ್ಯಾತ ವೋಟ್ ಆಗ್ತಿಲ್ಲ ಸೊ ಹಾಗಾಗಿ ಬಿಜೆಪಿ ಗೆಲ್ಲಲ್ಲ ಅವರು ಸುಮ್ನೆ ಬಿಜೆಪಿಗೆ ಸೂರ್ಯಕಾಂತ ನಾಗಮಾರ್ಪಲ್ಲಿ ರಾಜೀನಾಮೆ ಕೊಟ್ಟು ಜೆಡಿಎಸ್ ಆಮ್ ಆದ್ಮಿ ಪಟ್ಟು ಅಲ್ಲ ರಿಯಾಲಿಟಿ ಅವ್ರು ಹೇಳ್ತಾರೆ ಯಾಕಂದ್ರೆ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅವರ ಬೈ ಬಿಜೆಪಿ ಸರ್ಕಾರ ಇದ್ದಾಗಲೇ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಗೆಲ್ಲಕ್ಕಾಗ್ಲಿಲ್ಲ ಅವ್ರು ತೀರ್ಕೊಂಡಾಗ ಗುರುಪಾದಪ್ಪ ನಾಗಮರಪಲ್ಲಿ ತೀರ್ಕೊಂಡಾಗ ಬೈ ಎಲೆಕ್ಷನ್ ನಿಂತ ಅದ್ರಲ್ಲಿ ಚುನಾವಣೆ ಗೆಲ್ಲ ಗೆಲ್ಲಕ್ಕಾಗಲಿಲ್ಲ ಬಿಜೆಪಿ ಗೆಲ್ಲಾಕ್ ಆಗಲ್ಲ ಅಂತ ಅರ್ಥ ಅನುಕಂಪ ಆಗಲ್ಲ ಅಂತ ಒಳ್ಳೆ ಹೆಸರಾಗಿ ಬಿಜೆಪಿ ಡ್ಯಾಮೇಜ್ ಮಾಡ್ಕೋಬೇಕು ಅಂದ್ರೆ ಲೈಕ್ ಸ್ವಲ್ಪ ಸಂಖ್ಯೆ ಹಾಗಾಗಿ ಸೂರ್ಯಕಾಂತ್ ನಾಗಬರ್ ಪಲ್ಲಿ ಜೆಡಿಎಸ್ನ ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ ಅದು ಒಳ್ಳೇದು ಬಟ್ ಇಲ್ಲ ಜೆಡಿಎಸ್ ಇಂದ ರಮೇಶ್ ಪಾಟೀಲ್ ಸ್ವಲ್ಪ ಘೋಷಣೆ ಮಾಡ್ಕೊಂಡವ್ರೆ ಬಟ್ ಏನಿಲ್ಲ ಕುಮಾರಸ್ವಾಮಿ ಅವರು ಸೂರ್ಯಕಾಂತ್ ನಾಗಬರ್ ಪಲ್ಲಿ ಪಾರ್ಟಿ ಸರ್ ರಘನಾ ಪಲ್ಕಿಪುರ್ಗೆ ಅವಾಗ ಆಟೋಮೆಟಿಕಲ್ ಟಿಕೆಟ್ ಸಿಗತ್ತೆ ಬಟ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಈಗ ಸೂರ್ಯಕಾಂತ್ ನಾಗಬರ್ ಪಲ್ಲಿ ರಿಜೆಕ್ಟ್ ಮಾಡ್ಲಿ ಅಂತ ಕಾಯ್ತವ್ರೆ ಹ್ಮ್ ಬಿಜೆಪಿ ಬಿಜೆಪಿಯವ್ರು ರಿಜೆಕ್ಟ್ ಮಾಡಿದ್ರೆ ಅದೊಂದು ಸ್ವಲ್ಪ ಅನುಕಂಪ ಬಿಜೆಪಿ ಅವ್ರು ಮೋಸ ಮಾಡಿದ್ರು ಮೋಸ ಸೊ ಅವ್ರದ್ದು ಏನ್ ವೋಟ್ ಬ್ಯಾಂಕ್ ಮತ್ತೆ ಜೊತೆಗೆ ಅಲ್ಪಸಂಖ್ಯಾತರ ವೋಟ್ ತಗೊಂಡು ಅವ್ರು ಆರಾಮಾಗಿ ಗೆದ್ಲು ಗೆಲ್ಬಹುದು ಸದ್ಯಕ್ಕೆ ಆಗಿಲ್ಲ ಬೆಳವಣಿಗೆ ಹೇಳ್ತಾ ಇದೀವಿ ಅವ್ರಿಗೆ ಅನ್ಸಾಯ್ತು ಯಾರು ಹೌದು ನಾನು ಸ್ವೋತ್ರ ಪರವಾಗಿಲ್ಲ ಇನ್ನೂ ಹತ್ತು ಸರ್ ಬಿಜೆಪಿ ಅಂತ ಅವರು ನಾವೇನೋ ಯಾಕೋ ಜೆಡಿಎಸ್ ಹೋದ್ರೆ ನಿಮ್ಮ ಓಟು ಜೊತೆಗೆ ಅಲ್ಪಸಂಖ್ಯಾತರ ಗೆಲ್ಲಬಹುದು ಅಂದ್ ಲೆಕ್ಕ ಐಡಿಯಾ ಐಡಿಯಾ ಡಿಸೀವ್ ಮಾಡ್ಕೋಬೇಕಲ್ಲ ಅವರು ನೋಡ ನಮ್ಮ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಪ್ರಕಾರ ಬೀದರ್ ನಲ್ಲಿ ಕಾಂಗ್ರೆಸ್ನ ರಹೀಂ ಖಾನ್ ಮುಂಡನ್ನ ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಬಾಲ್ಕಿ ಬಾಲ್ಕಿ ಈಶ್ವರ್ ಕಂಡ್ರೆ ಈಶ್ವರ್ ಕಂಡ್ರೆ ಈಶ್ವರ್ ಕಂಡ್ರೆ ಮುಂದೆ ಈಶ್ವರ್ ಕಂಡ್ರೆ ಲಕ್ಷಣ ಗೋಚರ ಆಗ್ತಾ ಇದೆ ಬಟ್ ಬಿಜೆಪಿಯಿಂದ ಇಂದ ಡಿ ಕೆ ಹಾಗೆ ಪ್ರಕಾಶ್ ಕಂಡ್ರೆ ಆಸ್ ಈಶ್ವರ್ ಕಂಡ್ರೆ ಇಂದ ಏಕೈಕ ಅಭ್ಯರ್ಥಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕೂಡ ಕಾರ್ಯಾಧ್ಯಕ್ಷರು ಕಾರ್ಯಕ್ರಮ ಅವರಿದ್ದಾರೆ ರಾಮಲಿಂಗಾರೆಡ್ಡಿ ಅವರೇ ಸತೀಶ್ ಜಾರಕಿಹೊಳಿ ಧ್ರುವ ನಾರಾಯಣ ಇವರೆಲ್ಲ ಇದ್ದಾರೆ ಬಟ್ ಇಲ್ಲಿ ಬಾಲ್ಕಿಯಲ್ಲಿ ಏನೇ ಮಾಡ್ಕೊಂಡ್ರು ಬಿಜೆಪಿ ಅವರು ಗೆಲ್ಲೋದು ತೀವ್ರ ಕಷ್ಟ ಅನ್ನೋ ತರ ಇದೆ ಈಶ್ವರ್ ಕಂಡ್ರೆ ಖುಷಿ ಖುಷಿಯಾಗಿ ನಾನು ಮತ್ತೆ ಗೆಲ್ತೀನಿ ನಮ್ ಸರ್ಕಾರ ಬರುತ್ತೆ ನನಗೆ ನಮ್ಮ ಮಂದಿ ಯಾವ ಖಾತೆ ಕೊಡ್ತಾರೆ ಅಂತ ಯಾವ ಖಾತೆ ಅಂತ ಲೆಕ್ಕ ಹಾಕ್ತಾರೆ ಈಶ್ವರ್ ಕಂಡ್ರೆ ಆ ಮಟ್ಟಿ ಕಾನ್ಫಿಡೆನ್ಸ್ ಇದೆ ಕನಸಲ್ಲೂ ನಾನ್ ಸೋಲ್ತೀನಿ ಅಂತ ಈಶ್ವರ್ ಕಂಡ್ರೆ ಅನ್ಕಂಡಿಲ್ಲ ಬಿಜೆಪಿಯವ್ರು ಗೆಲ್ಲಬೇಕು ಅಂದ್ರೆ ಭಾರಿ ಶ್ರಮ ಹಾಕ್ಬೇಕು ಸರ್ಕಸ್ ಗಳು ಮಾಡಬೇಕು ನೋಡ್ಬೇಕು ಬಾಲ್ಕಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ನ ಸರ್ವೆ ಪ್ರಕಾರ ಕಾಂಗ್ರೆಸ್ ನ ಈಶ್ವರ್ ಕಂಡ್ರೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನು ಬೀದರ್ ಜಿಲ್ಲೆಯ ಕೊನೆ ಕ್ಷೇತ್ರ ಔರಾದ್ ಕ್ಷೇತ್ರ ಔರಾದ್ನಲ್ಲಿ ಪ್ರಭು ಚವಾಣ್ ಪ್ರಭು ಚವಾಣ್ ಪ್ರಭು ಚವಾಣ್ ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟು ಮೂರಲ್ಲೂ ಕೂಡ ಬಿ ಜೆ ಪಿಯಿಂದ ಪ್ರಭು ಚವಾಣ್ ಗೆದ್ದಿದ್ರು ಮಂತ್ರಿ ಕೂಡ ಆಗಿದ್ದಾರೆ ಪ್ರಭು ಚವಾಣ್ ನೆಕ್ಸ್ಟು ಬಿ ಜೆ ಪಿಯಿಂದ ಅವರೇ ಕೂಡ ಕ್ಯಾಂಡಿಡೇಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿ ಜೆ ಪಿಯ ಕ್ಯಾಂಡಿಡೇಟ್ ಯಾರಪ್ಪ ಅಂದರೆ ಪ್ರಭು ಚವಾಣ್ ಸಿಟ್ಟಿಂಗ್ ಮಂತ್ರಿ ಕೂಡ ಹೌದು ಇನ್ನು ಕಾಂಗ್ರೆಸ್ಸಿಂದ ಅರವಿಂದ್ ಕುಮಾರ್ ಅರ್ಳಿ ಸೊ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಭೀಮ್ರಾವ್ ಶಿಂದೆ ಇವರು ಕೂಡ ಟಿಕೆಟ್ ಕೇಳ್ತಿದ್ದಾರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದನ್ನ ನೋಡಬೇಕು ಸೊ ಇಬ್ಬರು ಅರವಿಂದ್ ಕುಮಾರ್ ಅರಳಿ ಜೊತೆಗೆ ಭೀಮ್ರಾವ್ ಶಿಂದೆ ಸೊ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಆದರೆ ಈ ಕ್ಷಣಕ್ಕೆ ನಾವು ಕಳೆದ ಬಾರಿ ಕೂಡ ಮಾತನಾಡ್ತಿದ್ವಿ ಪ್ರಭು ಚವ್ವಾಣ್ನ ಸತತವಾಗಿ ಗೆದ್ಕೊಂಡು ಬರ್ತಿದ್ದಾರೆ ಅಲ್ಲಿ ಯಾವುದೋ ಒಂದು ಎರಡು ನೀರಾವರಿ ಯೋಜನೆಗಳಿಗೆ ಲಾಸ್ಟ್ ಟೈಮು ಅವರಾದ್ಗೆ ಸಿ ಎಂ ಬೊಮ್ಮಾಯಿ ಹೋದಾಗ ಅವ್ರ ಹತ್ರ ಅಲ್ಲೇ ಅನೌನ್ಸ್ ಮಾಡಿಸಿದ್ರು ನಿಮ್ಗೇನು ಅವರಾದ ಪಟ್ಟಣಕ್ಕೆ ಜೊತೆಗೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅದನ್ನ ಇತ್ಯರ್ಥ ಮಾಡೋದಕ್ಕೆ ನಿಮ್ಮ ಸಾ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಈ ಒಂದು ನೀರಾವರಿ ಯೋಜನೆಗೆ ನಾನು ಅಂಕಿತ ಹಾಕ್ತೀನಿ ಘೋಷಣೆ ಮಾಡ್ತೀನಿ ಅಂದರೆ ಅಲ್ಲೇ ಘೋಷಣೆ ಮಾಡಿದ್ರು ಎಲ್ಲರೂ ಕೂಗಾಡಿ ಪ್ರಭು ಚವ್ವಾಣ್ಗೆ ಜೈ ಅಂತ ಕೂಗಾಡಿ ಮತ್ತು ಪ್ರಭು ಚವ್ಹಾಣಿ ಗೆಲ್ಸರಪ್ಪ ಅಂತ ಎಲ್ಲರೂ ಅಲ್ಲೇ ಘೋಷಣೆ ಕೂಗಿದ್ರು ಸೊ ಅಷ್ಟರ ಮಟ್ಟಿಗೆ ಸದ್ಯಕ್ಕೆ ಅಲ್ಲಿ ಪ್ರಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಉಳಿಸ್ಕೊಂಡಿದ್ದಾರೆ ಪ್ರಭು ಚವ್ಹಾಣ್ ಸೊ ಹಾಗಾಗಿ ಕರ್ನಾಟಕ ಟಿ ವಿಯ ಈ ಒಂದು ಡಿಸೆಂಬರ್ ಸರ್ವೆಯನ್ನು ನಾನು ಗಮನಿಸಿದಾಗ ಡಿಸೆಂಬರ್ ಸರ್ವೆಯಲ್ಲೂ ಕೂಡ ಬಿ ಜೆ ಪಿಯ ಪ್ರಭು ಚವ್ವಾಣ್ ಅವರಾದ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಔರಾದ್ ಎಸ್ ಔರಾದ್ ಕ್ಷೇತ್ರ ಮೊದಲು ಜನರಲ್ ಕ್ಷೇತ್ರ ಆಗಿತ್ತು ಜನರಲ್ ಕ್ಷೇತ್ರ ಆಗಿದ್ದಾಗ ಗುರುಪಾದಪ್ಪ ನಾಗಮಾರ್ ಪಲ್ಲಿ ಏಟಿ ಫೈವ್ ಅಲ್ಲಿ ಗೆದ್ದಿದ್ರು ಏಟಿ ಅಲ್ಲಿ ಗೆದ್ದಿದ್ರು ನೈನ್ಟಿ ಫೋರ್ ಅಲ್ಲಿ ಗೆದ್ದಿದ್ರು ತೊಂಬತ್ತೊಂಬತ್ತಲ್ಲಿ ಗುಂಡಪ್ಪ ವಕೀಲರಲ್ಲಿ ಬಿಜೆಪಿಯಿಂದ ಗೆದ್ದಿದ್ರು ಎರಡ್ ಸಾವಿರದ ನಾಲ್ಕು ಮತ್ತೆ ಗುರುಪಾದಪ್ಪ ನಾಗಮಾರ್ ಕಾಂಗ್ರೆಸ್ ಇಂದ ಗೆದ್ದ್ರು ಕ್ಷೇತ್ರ ಆದ್ಮೇಲೆ ಮೀಸಲು ಚೇಂಜ್ ಆಯ್ತು ಗೆದ್ರು ಇಲ್ಲಿ ಬಂದ್ ಸೇರ್ಕೊಂಡು ಪ್ರಭು ಚವ್ ಗೆದ್ಕೆ ಆಯ್ತಾ ಮತ್ತೆ ಬಂಜಾರ ಇವೆಲ್ಲ ಲೆಕ್ಕಾಚಾರಗಳಲ್ಲಿ ಚುನಾವಣೆ ನಡೀತಾ ಇದೆ ಪ್ರಭು ಚವ್ವಾಣ್ ವಿರುದ್ಧವಾಗಿ ಅರವಿಂದ್ ಕುಮಾರ್ ಹಳ್ಳಿ ಎಂ ಎಲ್ ಸಿ ಅವರು ಮತ್ತೆ ಭೀಮ್ರಾವ್ ಶಿಂದೆ ಟಿಕೆಟ್ ಹಾಕಾಕ್ಷಿ ಮತ್ತ ಲಿಸ್ಟ್ ಇದೆ ಬಟ್ ಇವರು ಪ್ರಭಾವಿ ಕೆಲವರು ಫೋನ್ ಮಾಡ್ತಾರೆ ನಾವು ನಾವು ಎರಡು ಲಕ್ಷ ಕೊಟ್ಟು ಅರ್ಜಿ ಹಾಕಿದೀವಿ ನಿಮ್ ಕಾಸು ನಿಮ್ ಪಾರ್ಟಿ ನೀವ್ ಹಾಕಿದಿರಿ ನಾವು ಫೋಟೋ ಹಾಕೊಂಡು ಜನ ಅಪ್ಲಿಕೇಶನ್ ಹಾಕೊಂಡ್ರಲ್ಲೂ ಸೊ ಹಂಗೆ ಆಮೇಲೆ ಯಾರು ಕೇಳ್ತಾರೆ ಅಂತ ಹೇಳ್ತಾರ ಪ್ರಭು ಚವ್ಹಾಣ್ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಹಿಂದೆ ಗುರುಪಾದಪ್ಪ ನಾಗಮಾರ್ಪಳ್ಳಿ ಪಳ್ಳಿ ಅವ್ರ ಕಾಂಟ್ರಿಬ್ಯೂಷನ್ ಪಾರ್ಟಿ ಇವೆಲ್ಲ ಸೇರ್ಕೊಂಡಂಗಿಲ್ಲ ಇಲ್ಲಿ ಅನುಕೂಲ ಪ್ರಭು ಚವ್ವಾಣ್ ಕನ್ನಡ ಭಾಷೆ ಕರೆಕ್ಟಾಗಿ ಆಗಿ ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಬರಲ್ಲ ಹಂಗೋ ಹಿಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾವ್ರೆ ಬಟ್ ಸದ್ಯಕ್ಕೆ ಇಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ಇನ್ನು ಯಾರು ಕನ್ಫರ್ಮ್ ಆಗಿಲ್ಲ ಹಾಗಾಗಿ ಪ್ರಭು ಚವ್ ಮುನ್ನಡೆಯ ೂಷನ್ ಲೋಕಲ್ ಮಾತಾಡ ಖಾನಾಪುರದಲ್ಲಿ ಅಂಜಲಿ ನಿಂಬಾಳ್ಕರ್ ಮರಾಠಿ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜ್ಯ ನಾಯಕಿ ಕಾಂಗ್ರೆಸ್ ಲೋಕ್ ಜಾಲಾಜ್ ಪಾಜಿ ಅಂತ ಮರಾಠಿರು ಜೈ ಬೆಳಗಾವಿ ಅಧಿವೇಶನ್ ಹೊರಗಡೆ ಅಲ್ಲಿ ಪ್ರತಿಭಟನೆ ಆಗ್ತದೆ ಮರಾಠಿರುವುದು ಅಲ್ಲೂ ಅಷ್ಟೇ ಒಂದ್ ಎರಡ್ ನಿಮಿಷ ಮರಾಠಿಯಲ್ಲಿ ಒಂದ್ ನಿಮಿಷ ಕನ್ನಡದಲ್ಲಿ ಎರಡು ಲಾಂಗ್ವೇಜ್ ಮಾತಾಡಿ ಈಗ ನೀವು ಒಬ್ಬರು ನಗರದ ಕನ್ನಡ ಮಾತಾಡಿ ಅಂತ ಹೇಳ್ತೀರಾ ಕನ್ನಡ ಹೋರಾಟಗಾರ ಹೋರಾಟ ಎಲ್ಲ ಮಾಡ್ತಾರಲ್ಲ ಮಳೆ ಬಸಿ ಬಳಿ ಅದು ಏನಾದ್ರಾ ಈ ನೀವು ಹಿಂದಿ ಅಂತ ಅರ್ಥ ಅಟ್ಲೀಸ್ಟ್ ಬಸಿ ಬೆಳಿತಾರ ಹಿಂದಿ ಹಾಕೋರೇ ಅಂತ ನೀವು ಶಿವಾಜಿನಗರ ಚಾಮರಾಜಪೇಟೆ ಗೌರಿಪಾಳ್ಯ ಎಲ್ಲ ಹೋದಾಗ ಇಲ್ಲ ನಿಮ್ಗೆಲ್ಲ ವರ್ಧನೇ ಇರುತ್ತೆ ಲೈಕ್ ಹಿಂಗೆ ಆಯಾ ಭಾಷೆ ಪ್ರಾಂತ್ಯದಲ್ಲಿ ಮಾತಾಡ್ತಾರೆ ಈಗ ಗಾಂಧಿನಗರದಲ್ಲೆಲ್ಲ ತಮಿಳ್ ಮಾತಾಡ್ತಾರೆ ಅವ್ರವ್ರು ಇರ್ತಾರ ನಡೀತಾ ಇರುತ್ತೆ ಬಟ್ ಇದು ಮಿನಿಸ್ಟರ್ ಆಗೋರ್ಲಾ ಮಾತಾಡ್ಬೇಕಲ್ಲ ಈಗ ಅದು ನನ್ನ ಪ್ರಶ್ನೆ ಸೊ ಸದ್ಯಕ್ಕೆ ಬೀದರ್ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಯಲ್ಲಿ ಬಿಜೆಪಿ ಔರಾದ್ನಲ್ಲಿ ಹಾಗೂ ಬೀದರ್ ದಕ್ಷಿಣದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಾಗೆ ಕಾಂಗ್ರೆಸ್ ಬಸವ ಕಲ್ಯಾಣ ಉಮ್ನಾಬಾದು ಬೀದರ್ ಬಾಲ್ಕಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಟ್ರೆಂಡ್ ಎವ್ರಿ ಮಂತ್ ಕೊಡ್ತಿರ್ತೀವಿ ಇನ್ನು ಫೆಬ್ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ಕೊಡ್ತೀವಿ ಯಾವ ಕಡೆ ಇದೆ ಆ ಕಡೆ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗ್ತೀವಿ ಯಾಕಂದ್ರೆ ಹದಿನೈದು ದಿನಕ್ಕೊಮ್ಮೆ ಪೊಲಿಟಿಕಲ್ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ ಕೆಲವರಿಗೆ ಯಾರಿಗೋ ಪರವಾಗಿ ಕೆಲವ್ರಿಗೆ ಯಾರಿಗೋ ನೆಗೆಟಿವ್ ಆಗಿ ಯಾವುದೋ ಒಂದು ಕಾರಣಕ್ಕೆ ಯಾರೋ ಅಲ್ಲಿ ಬಿಜೆಪಿ ಮೇಲೆ ಬೇರೆ ನೋಡಬಾರ್ದು ಬಿಡಿ ನೋಡ್ಬಿಟ್ರು ನೋಡಬಾರ್ದು ಅಂತನಿಲ್ಲ ಬಹಿರಂಗವಾಗಿ ನೋಡಬಾರ್ದನ್ನ ಅಲ್ಲೆಲ್ಲ ಎಲ್ಲಾರ್ಗು ಕಣತರ ನೋಡಿದ್ರು ಆಗ ಸಿಗಾಕೊಂಡ್ರು ಆಗಲ್ಲಿ ನೆಗೆಟಿವ್ ಆಗುತ್ತೆ ಇನ್ನಾರ ಕಾಂಗ್ರೆಸ್ ಎಮ್ ಎಲ್ ಯಾರಿಗೋ ಬಾಯಿ ಬಂದ್ ಬೈದ್ಬಿಟ್ರು ಬಹಿರಂಗವಾಗಿ ಅದಲ್ಲ ನೆಗೆಟಿವ್ ಆಗುತ್ತೆ ಅಂದ್ರೆ ಘಟನೆಗಳು ಸನ್ನಿವೇಶಗಳು ಬೇರೆ ಬೇರೆ ಎಲ್ಲ ಕೂಡ ಅಲ್ಲಿ ಕಾರಣ ಆಗತ್ತೆ